ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ತಾಲೂಕಾ ಘಟಕ ಸಿಂದಗಿ ಸರ್ವಸಾಧಾರಣ ಸಭೆ ಹಾಗೂ ಘಟಕದ ಸಮವಸ್ತ್ರದ ಬಿಡುಗಡೆ ಮಾಡಲಾಯಿತು. ಚಿಕ್ಕಸಿಂದಗಿ ಕಾಯಕ ಶಿಕ್ಷಣ ಸಂಸ್ಥೆಯ ಕೆಎಸ್ ಮಠ ಕಿರಿಯ ಪ್ರಾಥಮಿಕ ಶಾಲೆ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ತಾಲೂಕು ಘಟಕ ಸಿಂದಗಿ ಸರ್ವ ಸಾಧಾರಣ ಸಭೆ ಹಾಗೂ ಘಟಕದ ಸಮವಸ್ತ್ರದ ಬಿಡುಗಡೆ ಮಾಡಲಾಯಿತು. ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನ ಸಮಾರಂಭ ಇವತ್ತಿನ ಕಾರ್ಯಕ್ರಮದ ಗಣಾಧ್ಯಕ್ಷತೆಯನ್ನ ಒಬ್ಬ ಸಾಹಿತಿಗಳಾಗಿ ಪತ್ರಿಕೆಗಳಾಗಿ ಹಲವಾರು ಲೇಖನಗಳ ಬರೆಯುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂತ ಮಹಂತೇಶ್ ಜೋಲನವರು, ಪ್ರೊಫೆಸರ್ ಮಹಂತೇಶ್ ಜೋಲನವರು ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಸಿಂದಗಿ ಇವರನ್ನ ಕೂಡ ನಮ್ಮ ಸಿಂದಗಿ ಬಳಗ ವತಿಯಿಂದ ಹಾಗೂ ಶಿಕ್ಷಣ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಸ್ವಾಗತ ಕೊಡ್ತಾರೆ. ಒಂದು ಚಂದ್ಕೋಟಿ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಜೊತೆಗೆ ಅವರು ಖ್ಯಾತ ಒಬ್ಬ ಚಿತ್ರಕಲೆ ಗಾರಾಗಿ ಆ ಚಿತ್ರಕಲೆಯಲ್ಲಿ ಪಿ ಎಚ್ ಡಿ ಮಾಡಿ ಡಾಕ್ಟರ್ ಪದವಿಯನ್ನು ಪಡೆದುಕೊಂಡು ಈಗ ಕೆಲವೇ ತಿಂಗಳಲ್ಲಿ ನಿವೃತ್ತಿ ಹೊಂದಿದ್ರು ಕೂಡ ನಾವೆಲ್ಲ ಒಂದು ಚಿಂತನೆ ಮಾಡಿಕೊಂಡು ಅವರಿಗೆ ಒಂದು ಅಭಿನಂದನಾ ಕಂತನ್ನು ಮಾಡೋಣ ಅಂತಕ್ಕಂಥ ಒಂದು ಪೂರ್ವ ಸಮಯವನ್ನು ಕರೆಯುವ ಮೂಲಕ ಎಲ್ಲರಿಗೂ ಕೂಡ ಒಂದು ಚೇರ್ಪರ್ಚರ್ ಡಾಕ್ಟರ್ ಜಿ ಎಸ್ ಪುಷ್ಕರ್ ಸರ್ವನ್ನ ನಮ್ಮ ಶಿಕ್ಷಣ ಗ್ರಾಮದ ಪರವಾಗಿ ಸಿಂದಗಿ ಎಲ್ಲ ಟ್ರಸ್ಟ್ ಪರವಾಗಿ ನಾನು ಹೃದಯದಲ್ಲಿ ಸ್ವಾಗತ ಕೊಡ್ತೇನೆ. ಸಿಂದಗಿಯಲ್ಲಿ ಒಂದು ರಾಗರಂಜನೆಯ ಸ್ಟುಡಿಯೋವನ್ನು ಮಾಡಿಕೊಂಡು ಬೆಂಗಳೂರಿನ ಒಂದು ಖ್ಯಾತ ಸಂಗೀತಗಾರನ ಕಾರ್ಯಕ್ರಮವನ್ನು ಅದು 10,000 ಸಂಖ್ಯೆಯಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಲೋಕಸಭೆ ಚುನಾವಣೆ ಬಹಿಷ್ಕರಿಸಿ 28 ಹಳ್ಳಿಯ ಕಾರಂಜಾ ಸಂತ್ರಸ್ತರು ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮತ್ತೆ ಅನಿರ್ದಿಷ್ಟಾವಧಿ ಧರಣಿಗೆ ಮುಂದಾಗಿದ್ದಾರೆ. ಬಂಡೆಪ್ಪ ಕಾಶೆಂಪುರ್ ಅವರು ಸಿಎಂ ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್, ಈಶ್ವರ್ ಖಂಡ್ರೆ ಅವರನ್ನ ವಿಧಾನಸೌಧಕ್ಕೆ ಕರೆಸಿಕೊಂಡು ಭೇಟಿ ಮಾಡಿಸಿ ಬೇಡಿಕೆ ಈಡೇರಿಸಿಕೊಡುವ ಭರವಸೆ ನೀಡಿ ಮೋಸ ಮಾಡಿ ನಮಗೆ ಧರಣಿ ಹಿಂಪಡೆಯುವಂತೆ ಮಾಡಿದ್ದಾರೆ. ಆದರೆ ನಾವು ಈ ಬಾರಿ ಯಾರೇ ಬಂದರೂ ಏನೇ ಹೇಳಿದ್ರೂ ಯಾವುದಕ್ಕೂ ಬಗ್ಗಲ್ಲ, ಜಗ್ಗಲ್ಲ. ಭರವಸೆಗಳು ಸಾಕು, ಸಹಕಾರ ಸಚಿವರೇ, ನಮಗೆ ನ್ಯಾಯ ಸಿಗುವವರೆಗೂ ನಾವು ಇಲ್ಲಿಂದ ಕದಲಲ್ಲ. ಕಾರಂಜಾ ಸಂತ್ರಸ್ತರು ಇರುವ 24 ಹಳ್ಳಿಯ ಜನರ ಕೈಕಾಲು ಹಿಡಿದು ಕೇಳಿಕೊಂಡು ಚುನಾವಣೆ ಬಹಿಷ್ಕಾರ ಮಾಡಲು ಮನವಿ ಮಾಡಿಕೊಳ್ಳುತ್ತೇವೆ. ಬೇಡಿಕೆ ಈಡೇರುವವರೆಗೂ ಧರಣಿ ಹಿಂಪಡೆಯುವುದಿಲ್ಲ. ಯಾರೇ ನಾಯಕರು ಬೀದರ್ ಜಿಲ್ಲೆಗೆ ಪ್ರಚಾರಕ್ಕೆ ಬಂದರೂ ಅವರಿಗೆ ಘೇರಾವ್ ಹಾಕುತ್ತೇವೆಂದು ಎಚ್ಚರಿಕೆ ನೀಡುವ ಮೂಲಕ ಬ್ಲಾಕ್ ಪೆಂಡಲ್ ಹಾಕಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಂತ್ರಸ್ತ ರೈತರು ಧರಣಿಗೆ ಮುಂದಾಗಿದ್ದಾರೆ. ಸಚಿವರು ವಿಶ್ವಾಸ ಕೊಟ್ಟರು, ನಾವು ಬೆಂಗಳೂರಿಗೆ ಬಂದು ನಿಮ್ಮ ಬಗೆಹರಿಸ್ತೀವಿ, ನೀವು ಬಂದು ಬೆಂಗಳೂರು ಜೊತೆ ಬನ್ನಿ ಅಂತ ಹೇಳಿ ಬೆಂಗಳೂರಿಗೆ ಎಲ್ಲ ರೈತರು ಜೊತೆ ಹೋದ್ರು. ಹೋದ್ಮೇಲೆ ಆಶ್ವಾಸನೆ ಕೊಟ್ಟರು, ನಿಮ್ಗೆ ಶೀಘ್ರವಾಗಿ ಬಗೆಹರಿಸ್ತೀವಿ. ಆ ಆಧಾರ ಮೇಲೆ ವಾಪಸ್ ತಕೊಂಡಿದ್ದು ಅಷ್ಟೇ, ವಾಪಸ್ ಅಂತಂದ್ರೆ ನಿಂದ್ರಿಸಿದ ಅಷ್ಟೇ. ಚಿಕ್ಕೋಡಿ ತಾಲೂಕಿನ ಅಧ್ಯಕ್ಷರಾದ ಮೀನಾ ಜಾಫರ್ ಅವರು ತಮ್ಮ ಕಾರ್ಯವನ್ನ ಸಮರ್ಥಿಸಿಕೊಂಡಿದ್ದಾರೆ. ಜಾತಿಯ ಭೇದವಿಲ್ಲದೆ ಇಂದು ಕರ್ನಾಟಕ ನವನಿರ್ಮಾಣ ಸೇನೆ ಮಹಿಳಾ ಘಟಕದಿಂದ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರನ್ನಾಗಿ ಮೀನಾ ಜಾಫರ್ ನಾನು ಕೊಟ್ಟ ಜವಾಬ್ದಾರಿಯನ್ನ ನಿಷ್ಠಾವಂತನಾಗಿ ಕೆಲಸ ಮಾಡುತ್ತೇನೆಂದು ಹೇಳಿದರು. ಮಹಾಬರ ಅವರ ಆಯ್ಕೆಯನ್ನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿ ಸುಷ್ಮಾ ಯಾದವಾಡ್, ಬೆಳಗಾವಿ ಜಿಲ್ಲಾ ಘಟಕ ಹಾಗೂ ಈ ಸಂಘಟನೆ ಮನೆ ಮನೆ ಮಾತಾಡಬೇಕು ಎನ್ನುವ ನಮ್ಮ ಸಂಘಟನೆಯಿಂದ ಸಮಾಜ ಸೇವೆ ಇನ್ನೂ ಆಗಬೇಕು. ನಮ್ಮ ಸಂಘಟನೆಯ ಮನೆ ಮನೆ ಮಾತಾಡಬೇಕು, ಕಷ್ಟ ಅಂತ ಬಂದವರಿಗೆ ನಾವು ಅದನ್ನು ಸರಿಪಡಿಸುವ ಶಕ್ತಿನ ಆಗಬೇಕೆಂದು ಹೇಳಿದರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿಗೆ ಟಿಕೆಟ್ ನೀಡಲಾಗುವುದು ಎಂದು ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಚಿಕ್ಕೋಡಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಪ್ರಕಾಶ್ ಹುಕ್ಕೇರಿ ಬಿಟ್ಟರೆ ಬೇರೆ ಅಭ್ಯರ್ಥಿಗಳ್ಯಾರೂ ಟಿಕೆಟ್ ಕೇಳಿಲ್ಲ, ಹಾಗಾಗಿ ಪ್ರಕಾಶ್ ಹುಕ್ಕೇರಿ ಅವರೇ ಚಿಕ್ಕೋಡಿ ಲೋಕಸಭೆಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಈಗಾಗಲೇ ಬೆಳಗಾವಿಯಿಂದ ಎರಡು ಹೆಸರು ಆಯ್ಕೆ ಮಾಡಲಾಗಿದ್ದು, ಶಿವಕಾಂತ್ ಸಿದ್ನಾಳ್ ಹಾಗೂ ಡಾ ಸಾಧುನ್ ಅವರ ಹೆಸರು ಶಿಫಾರಸು ಮಾಡಲಾಗಿದೆ. ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದು ಮಾರ್ಚ್ 20 ಕಾಂಗ್ರೆಸ್ ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಆಗಬಹುದು ಎಂದು ಹೇಳಿದರು. ಕೆಲಸ ಮಾಡ್ತಾ ಇದ್ದೀವಿ, ಆಗ ಉತ್ತರ ಸಭೆ ಕರೆದು ನೋಡೋಣ ಏನು, ಎಲ್ಲರೂ ಚರ್ಚೆ ಆದ್ಮೇಲೆ ಮತ್ತೆ ಔಟ್ಕಮ್ ಆದರೆ ನಿಮಗೆ ಹೇಳುವಂಥ ಪ್ರಯತ್ನ ಮಾಡಿದ್ರೆ ಹೇಳ್ತೀವಿ.
ಅಭ್ಯರ್ಥಿ ಈಗಾಗಲೇ ಪ್ರಕಾಶ್ ಹುಕ್ಕೇರಿ ಅವರು ಇದ್ದಾರೆ, ಬೇರೆಯವ್ರು ಯಾರು ಕೇಳು ಪ್ರಶ್ನೆ ಎಲ್ಲ ಕೇಳಿಲ್ಲ. ಕಳೆದ ಸಾರಿ ಅವರೇ ಇದ್ರು, ಈ ಸಾರಿ ಕೂಡ ಅವರೇ ಇರ್ತಾರೆ. ಆದರೆ ಅದಕ್ಕೆ ಏನೋ ಹಿಂದಿನ ಸಮಸ್ಯೆ ಆಗಿರ್ಬೋದು, ಬೇರೆ ಏನಾದ್ರು ಕಡಿಮೆ ಇರ್ಬೋದು, ಕೆಲಸದ ಬಗ್ಗೆ ಇರ್ಬೋದು, ಸಂಘಟನೆಯಲ್ಲಿ ಕೊರತೆ ಇರ್ಬೋದು, ಅಥವಾ ಯಾವ ರೀತಿ ಅದನ್ನು ಮತ್ತೆ ಸುಧಾರಣೆ ಮಾಡಲಿಕ್ಕೆ ಇವತ್ತಿನ ಸಭೆಯ ಉದ್ದೇಶ. ಬೆಳಗಾವಿ ಏನೂ ಇಲ್ಲ, ಇಬ್ಬರನ್ನ ಶಿಫಾರಸು ಮಾಡಿದ್ದೀವಿ, ಸಾಧ್ನವರು ಮತ್ತು ಸಿದ್ದಾಳ್ ಅವರನ್ನು. ಸೊ ಇಬ್ಬರಲ್ಲಿ ಯಾರು ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕಷ್ಟೇ. ಮೋಸ್ಟ್ಲಿ 20 ತಾರೀಕು ಆಗ್ಬೋದು, 20th ಮಾಡ್ತಾರೆ. ಇಲ್ಲ, ಅವ್ರಿಗೆ ನಮ್ಮ ಪಕ್ಷದಲ್ಲಿದ್ದಾರೆ, ಪಕ್ಷದ ಪರವಾಗಿ ಮಾಡ್ತಾರೆ, ಅದೇ ಪ್ರಶ್ನೆ ಇಲ್ಲ. ಓಕೆ, ಥ್ಯಾಂಕ್ ಯು. ಚಿಕ್ಕೋಡಿ ಲೋಕಸಭೆಯ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣೆ ಯಾವ ರೀತಿ ಮಾಡಬೇಕು ಅನ್ನೋಕ್ಕೋಸ್ಕರ ನಮ್ಮ ಎಲ್ಲ ಪಕ್ಷದ ಮುಖಂಡರನ್ನ ಇವತ್ತು ಸಭೆಗೆ ಆಹ್ವಾನ ಮಾಡಿದ್ದೇವೆ. ಸಭೆಯಲ್ಲಿ ಅವರು ಕೊಡುವಂಥ ಸಲಹೆ ಮೇರೆಗೆ ಮುಂದಿನ ಚುನಾವಣೆ ಇರೋದನ್ನು ನಾವು ಇವತ್ತು ರೂಪಿಸ್ತೀವಿ. ಒಟ್ಟಾರಾಗಿ ನಮಗೆ ಚಿಕ್ಕೋಡಿಯನ್ನು ಕಳೆದ ಸಾರಿ ಕೂಡ ನಾವು ಗೆದ್ದಿದ್ದೀವಿ, ಈ ಸಾರಿ ಕೂಡ ಗೆಲ್ಲಬೇಕನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಆಗೋಸ್ಕರ ಸಭೆ ಕರೆದು ನೋಡೋಣ ಏನು, ಎಲ್ಲರ ಚರ್ಚೆ ಆದ್ಮೇಲೆ ಮತ್ತೆ ಔಟ್ಕಮ್ ಆದರೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಕಳಪೆ ಊಟ ಎಂಬ ಮಾಧ್ಯಮ ವರದಿ ಬಳಿಕ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದು ಈ ಸಂಬಂಧ ತನಿಖೆ ನಡೆಸಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು. ಚಿಕ್ಕೋಡಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಪ್ರಕಾಶ್ ಹುಕ್ಕೇರಿ ಬಿಟ್ಟರೆ ಬೇರೆ ಅಭ್ಯರ್ಥಿಗಳು ಯಾರೂ ಟಿಕೆಟ್ ಕೇಳಿಲ್ಲ, ಹಾಗಾಗಿ ಪ್ರಕಾಶ್ ಹುಕ್ಕೇರಿ ಅವರೇ ಚಿಕ್ಕೋಡಿ ಲೋಕಸಭೆಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಈಗಾಗಲೇ ಬೆಳಗಾವಿಯಿಂದ ಎರಡು ಹೆಸರು ಆಯ್ಕೆ ಮಾಡಲಾಗಿದ್ದು, ಶಿವಕಾಂತ್ ಸಿದ್ನಾಳ್ ಹಾಗೂ ಡಾಕ್ಟರ್ ಸಾಧುನ್ ಅವರ ಹೆಸರು ಶಿಫಾರಸು ಮಾಡಲಾಗಿದೆ. ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದು, March 20th ಕಾಂಗ್ರೆಸ್ ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಆಗಬಹುದು ಎಂದು ಹೇಳಿದರು. ಕ್ವಾಲಿಟಿ ಊಟ ಕೊಡಬೇಕು, ಒಂದು ಶುದ್ಧಿ ರುಚಿ ಎರಡೂ ಕಾಪಾಡಬೇಕು ಅಂತೇಳಿ ನಾನು ಅವರಿಗೆ ತಿಳಿಸಿ ಬಂದಿದ್ದೇನೆ. ಈಗೇನು ತಾವು ಮಾಧ್ಯಮದಲ್ಲಿ ತಿಳಿಸಿದ್ದೀರಿ, ಖಂಡಿತವಾಗಿ ನಾನು ಈಗಾಗಲೇ ನಮ್ಮ ಕಮಿಷನರ್ಗೆ ಸೂಚನೆ ಕೊಟ್ಟಿದ್ದೇನೆ ನಿನ್ನೆ ತಾನೇ. ತಕ್ಷಣ ಒಂದು ಎನ್ಕ್ವೈರಿ ಮಾಡಿಸಿ ಎಲ್ಲ 198 ವಾರ್ಡ್ನಲ್ಲಿರ್ತಕ್ಕಂಥ ಎಲ್ಲ ಏನು ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ ಅವೆಲ್ಲವನ್ನು ಕೂಡ ಚೆಕ್ ಮಾಡಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಆ ಕೆಲಸ ಮಾಡ್ತೇವೆ, ಮಾಡಿ ಏನು ಕ್ವಾಲಿಟಿ ಕೊಡಬೇಕು ಅಂತೇಳಿ ನಾವು ಯೋಜನೆಯನ್ನು ಮಾಡಿದ್ದೇವೆ. ಆ ರೀತಿ ನಡೆಸೋದಕ್ಕೆ ಖಂಡಿತವಾಗಿ ಕ್ರಮ ತಗೊಳ್ತೇನೆ. ಅಕ್ರಮ ತನಿಖೆ ಮಾಡಬೇಕು, ಮೊದಲು ನಾನು ತಿಳ್ಕೊಳ್ತೇನೆ ಅದು ಆಗಿದೆಯಾ ಇಲ್ವಾ, ಅದು ಯಾಕಾಗಿದೆ, ಯಾರು ರೆಕಮೆಂಡ್ ಮಾಡಿದ್ದಾರೆ, ಯಾವ ರೀತಿ ಅದು TDR ಕೊಡೋದಕ್ಕೆ ಸಾಧ್ಯ ಆಯಿತು ಅದೆಲ್ಲ, ಯಾಕೆಂದರೆ ನಮ್ಮಲ್ಲಿ ಇನ್ನೂ TDR ಪಾಲಿಸಿಗಳು